ವಯಸ್ಸಿನವ್ರಿಗೆ ಈ ಶಾಲೆಗೆ ಬರಬೇಕು ಅಂದ್ರೆ ಆತಂಕ, ಲಸಿಕೆ ಆಗದೇನೆ ಹೇಗೆ ಶಾಲೆಗೆ ಬರೋದು, ಕೆಲವು 9ನೇ ಕ್ಲಾಸು 10ನೇ ಕ್ಲಾಸು 12ನೇ ಕ್ಲಾಸು ಅವ್ರು ಬರೋದು ಬಿಟ್ಟರೆ ಬೇರೆಯವರೆಲ್ಲ ಅಲ್ಲಿ ಇಲ್ಲಿ 18 ವಯಸ್ಸಿನ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ಕೊಟ್ಟು ತ್ವರಿತವಾಗಿ ಈ ಏನು ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಸ್ಥಿತವಾಗಿ ಎಲ್ಲರಿಗೂ ಲಸಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತು ಈ ಅನ್ಲಾಕಲ್ಲಿ ಶಾಲಾ ಕಾಲೇಜುಗಳ ವಿಚಾರದಲ್ಲಿ 5ನೇ ಆಡಳಿತ ಮಂಡಳಿಯವರಿಗೆ ನನ್ನ ಕೋರಿಕೆ, ದಯವಿಟ್ಟು ತಾವು ಲಸಿಕೆ ಕಾರ್ಯಕ್ರಮವನ್ನು ತಮ್ಮ ತಮ್ಮ ಸಂಸ್ಥೆಯಲ್ಲಿ ತ್ವರಿತವಾಗಿ ಲಸಿಕೆ ಹಾಕುವಂಥದ್ದನ್ನ ಮಾಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ಯಾಂಪ್ಗಳನ್ನ ಮಾಡಿ ಲಸಿಕೆಯನ್ನು ಹಾಕುವಂಥದ್ದನ್ನ ಮಾಡಿಸಿ ಅಂತ ತಿಳಿಸಿ ಸಂಸ್ಥೆಗಳಲ್ಲಿ ಡಿಜಿ ಲರ್ನಿಂಗ್ ಮೂಲಕ ಇವತ್ತೇನು ಕಂಟೆಂಟ್ 3.5 ಲಕ್ಷ ಮಾಡ್ಯೂಲ್ನ ನಾವು ಡೆವಲಪ್ ಮಾಡಿರುವಂಥದ್ದಿದೆ. ಆತ್ಮೀಯರೇ, ಈ ದಿನ ನಮ್ಮ ಜನಪ್ರಿಯ ಪತ್ರಿಕೆ ದಿನಪತ್ರಿಕೆ ಉದಯವಾಣಿಯಿಂದ ಇವತ್ತೇನು ಶಿಕ್ಷಣ ವಿಚಾರದಲ್ಲಿ ವರ್ಚುವಲ್ ಕಾನ್ಫರೆನ್ಸನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ತಮಗೆಲ್ಲ ಶುಭಾಶಯ ಕೋರೋಕ್ಕೆ ಇಷ್ಟಪಡ್ತೀನಿ. ಭಾಳ ಪ್ರಸ್ತುತವಾಗಿರುವಂಥ ವಿಚಾರ, ಸರ್ಕಾರದ ಪರವಾಗಿಯೂ ಸಮಸ್ತ ಶಿಕ್ಷಣ ಸಂಸ್ಥೆ, ವಿದ್ಯಾರ್ಥಿಗಳು ಮತ್ತು ನಾಡಿನ ಸಮಸ್ತ ಜನತೆಯ ಪರವಾಗಿ ಮೊದಲನೇದಾಗಿ ತಮಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು COVID-19 ಅಂತ ಒಂದು ಸೋಂಕಿನ ಕಾಯಿಲೆ ಸಮಾಜಕ್ಕೆ ಎಷ್ಟು ಸವಾಲು ಸಮಸ್ಯೆಗಳನ್ನು ತಂದಿರುವಂಥದ್ದಿದೆ, ಇದರ ಮಧ್ಯದಲ್ಲಿ ನಾವು ಹೇಗೆ ಬದುಕಿ ಬಾಳಿ ನಮ್ಮ ಜೀವನವನ್ನು ನಡೆಸಬೇಕು, ಕಾರ್ಯಗಳನ್ನು ನಡೆಸಬೇಕು ಅನ್ನೋಂಥದ್ದು ನಾವು ಮಾಡಬೇಕಾಗತ್ತೆ. ಈ ಸವಾಲಿನ ಮಧ್ಯದಲ್ಲಿ ಎಲ್ಲೊಂದು ಕೈಕಟ್ಟಿ ಕೂರುವಂಥದ್ದಾಗಲ್ಲ. ಸಮಸ್ಯೆಗಳಿದೆ, ಸಮಸ್ಯೆಗಳನ್ನು ಸಮಸ್ಯೆಗಳೇ ಜಾಸ್ತಿ ಆಗಲಿಕ್ಕೆ ಮಾಡಲಿಕ್ಕಾಗಲ್ಲ, ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಾಗಬೇಕು. ಈ ದಿಕ್ಕಿನಲ್ಲಿ ಈಗಾಗಲೇ ಹಿರಿಯರು ದೊರೆಸ್ವಾಮಿಯವರು ಮತ್ತು ಬೇರೆ ಇತರ ಎಕ್ಸ್ಪರ್ಟ್ಸ್ಗಳು, ಅದರಲ್ಲೂ ಡಾಕ್ಟರ್ ದೇವಿ ಶೆಟ್ಟಿಯವರು ಭಾಳ ಉತ್ತಮ ಸಲಹೆ ಸೂಚನೆಗಳನ್ನು ಸಹ ಇದರ ಮಧ್ಯದಲ್ಲಿ ಹೇಗೆ ಕಾರ್ಯವನ್ನು ಮಾಡಬೇಕು ಅಂತ ತಿಳಿಸಿರುವಂಥದ್ದಿದೆ. ಮತ್ತು ಈಗಾಗಲೇ ನಮ್ಮ ದೊರೆಸ್ವಾಮಿ ನಾಯ್ಡು ಅವರು ಹೇಳ್ತಿದ್ದ ಹಾಗೆ ಸಂಸ್ಥೆಗಳು ಮರಳಿ ಕಾಲೇಜು ಪ್ರಾರಂಭ ಆಗಬೇಕು, ಮರಳಿ ಶಾಲೆಗಳು ಪ್ರಾರಂಭ ಆಗಬೇಕು. ಇವತ್ತೇನು 18 ವಯಸ್ಸಿನ ಕೆಳಗೆ ವಯಸ್ಸಿನವರಿಗೆ ಈ ಶಾಲೆಗೆ ಬರಬೇಕು ಅಂದರೆ ಆತಂಕ, ಲಸಿಕೆ ಆಗದೇನೆ ಹೇಗೆ ಶಾಲೆಗೆ ಬರೋದು, ಇದೆಲ್ಲೋ ಒಂದು ಕಡೆ ಮೂರನೇ ಅಲೆ, ನಮ್ಮ ಮಕ್ಕಳು ಡೆಲ್ಟಾ ಅಂತಾರೆ, ಡೆಲ್ಟಾ ಪ್ಲಸ್ ಅಂತಾರೆ, ಇನ್ನೊಂದು ಇಂಥ ವೈರಸ್ಸು, ಇಂಥ ವೈರಂಟು ಮಾರಕವಾಗಿದೆ, ಭಾಳ ವೇಗದಲ್ಲಿ ಹರಡುತ್ತೆ, ನಮ್ಮ ಮಕ್ಕಳಿಗೆ ಏನು ಜೀವಾಪಾಯ ಆಗ್ಬೋದು ಅನ್ನೋಂಥ ಆತಂಕಗಳ ಮಧ್ಯದಲ್ಲಿ ಯಾವ ರೀತಿ ಈ ಶಾಲೆಗಳನ್ನು ಪ್ರಾರಂಭವನ್ನು ಮಾಡಬೇಕು ಅನ್ನೋವಂಥದ್ದಿದೆ. ಇವತ್ತು 1.5 ವರ್ಷ ಆಗಿದೆ, ಹೆಚ್ಚು ಕಡಿಮೆ ಹೆಚ್ಚಿನ ಮಕ್ಕಳು ಶಾಲೆಗೆ ಬರದೇ ಕೆಲವು 9ನೇ ಕ್ಲಾಸು 10ನೇ ಕ್ಲಾಸು 12ನೇ ಕ್ಲಾಸು ಅವ್ರು ಬರೋದು ಬಿಟ್ಟರೆ ಬೇರೆಯವರೆಲ್ಲ ಅಲ್ಲಿ ಶಾಲೆಗಳು ಸಣ್ಣ ಮಟ್ಟದಲ್ಲಿ ನಡೆದಿರುವಂಥದ್ದಿದೆ. ಆನ್ಲೈನಲ್ಲಿ ಮಕ್ಕಳು ಕಲಿ ನಲಿದು ಕುಣಿದು ಅಭ್ಯಾಸ ಮಾಡುವಂಥದ್ದಿದೆ. ಆದರೆ ಇವತ್ತು ಸವಾಲಿದೆ, ಇದನ್ನು ಹೇಗೆ ಮುಂದೆ ತೊಗೊಂಡೋಗ್ಬೇಕು ಅಂತ ಯೋಚನೆಯಲ್ಲಿ ಸರ್ಕಾರ ಇದೆ. ಒಟ್ಟಾರೆ 18 ವಯಸ್ಸಿನ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ಕೊಟ್ಟು ತ್ವರಿತವಾಗಿ ಈ ಏನು ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಸರ್ಕಾರದಲ್ಲಿ ಇದೆ ಅಂತ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದಿಕ್ಕಿನಲ್ಲಿ ಈ ಲಸಿಕೆ ಕಾರ್ಯಕ್ರಮವನ್ನು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಲೇ ತಿಳಿಸಿದ್ದಾರೆ. ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ತ್ವರಿತವಾಗಿ ಎಲ್ಲರಿಗೂ ಲಸಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತು ಈ ಅನ್ಲಾಕಲ್ಲಿ ಶಾಲಾ ಕಾಲೇಜುಗಳ ವಿಚಾರದಲ್ಲಿ 5ನೇ ತಾರೀಕುವರೆಗೂ ಏನು ಪ್ರಾರಂಭ ಮಾಡಬಾರ್ದು ಅಂತ ಈಗಾಗಲೇ ನಿಶ್ಚಯ ಆಗಿ ಮಾಡಿ ಇರುವಂಥದ್ದಿದೆ. 5ನೇ ತಾರೀಕಿಗೆ ತಗೊಳ್ಳುವಂಥ ಒಂದು ಸಭೆಯಲ್ಲಿ ನಿಶ್ಚಯ ಮಾಡುವಂಥದ್ದಾಗತ್ತೆ ಏನು ಮಾಡಬೇಕು ಅಂತ ಅನ್ನುವಂಥದ್ದು. ಮತ್ತು ಇದೇ ಸಂದರ್ಭದಲ್ಲಿ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಖಾಸಗಿ ಸಂಸ್ಥೆಯ ಎಲ್ಲ ಸಂಸ್ಥಾಪಕರಿಗೂ ಆಡಳಿತ ಮಂಡಳಿಯವರಿಗೆ ನನ್ನ ಕೋರಿಕೆ, ದಯವಿಟ್ಟು ತಾವು ಲಸಿಕೆ ಕಾರ್ಯಕ್ರಮವನ್ನು ತಮ್ಮ ತಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ದೊರೆಸ್ವಾಮಿ ನಾಯ್ಡು ಅವರು PS ನಲ್ಲೆಲ್ಲ ಮಾಡಿರ್ಬೋದು, ಆದರೆ ಬೇರೆ ಎಲ್ಲ ಸಂಸ್ಥೆಗಳಲ್ಲೂ ಲಸಿಕೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ತಕ್ಷಣ ಲಸಿಕೆ ಹಾಕುವಂಥದ್ದು ಗೌರ್ಮೆಂಟು ಒಂದು ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಖಾಸಗಿ ಏನು ಪ್ರೈವೇಟ್ನಲ್ಲೂ ಲಸಿಕೆ ದೊರಕುವಂಥದ್ದಿದೆ. ಬೇರೆ ಬೇರೆ ಸಂಸ್ಥೆಗಳ ಜೊತೆಯಲ್ಲಿ ತಾವು ಸಹಕಾರವನ್ನು ಪಡ್ಕೊಂಡು ತಾವು ತ್ವರಿತವಾಗಿ ನಮ್ಮ ಎಲ್ಲ ವೈಸ್ ಚಾನ್ಸ್ಲರಲ್ಲೂ ನಾನು ಕೇಳ್ಕೊತೀನಿ, ತಾವೆಲ್ಲ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ತ್ವರಿತವಾಗಿ ಲಸಿಕೆ ಹಾಕುವಂಥದ್ದನ್ನ ಮಾಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ಯಾಂಪ್ಗಳನ್ನ ಮಾಡಿ ಲಸಿಕೆಯನ್ನು ಹಾಕುವಂಥದ್ದನ್ನ ಮಾಡಿಸಿ ಅಂತ ತಿಳಿಸಿ, ಇದೊಂದೇ ನಮಗೆ ಪರಿಹಾರ ರಾಮಬಾಣ ಮತ್ತು ಒಂದು ಶ್ರೀರಕ್ಷೆ ಎಲ್ಲ ವಿದ್ಯಾರ್ಥಿಗಳಿಗೆ. ನಾವು
ನಿಶ್ಚಿಂತರಾಗಿ ಕಾಲೇಜುಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿಕ್ಕಿನಲ್ಲಿ ಇವತ್ತೆಲ್ಲ ಸರ್ಕಾರವು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಜಿ ಲರ್ನಿಂಗ್ನ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಡಿಜಿ ಲರ್ನಿಂಗ್ ಮೂಲಕ ಇವತ್ತೇನು ಕಂಟೆಂಟ್ 3.5 ಲಕ್ಷ ಮಾಡ್ಯೂಲ್ನ ನಾವು ಡೆವಲಪ್ ಮಾಡಿರುವಂಥದ್ದಿದೆ. ಅದರಲ್ಲಿ ಎಲ್ಲ ರೀತಿಯಾದಂಥ ಕಂಟೆಂಟ್, ಪಿ ಪಿ ಟಿ, ವಿಡಿಯೋಸ್, ಪಿಕ್ಚರ್ಸ್, ರೆಫರೆನ್ಸ್, ಮಾಸ್ಟರ್ ಕ್ಲಾಸಸ್, ಎಮ್ ಸಿ ಕ್ಯೂಸ್, ಅಸೆಸ್ಮೆಂಟ್ ಮತ್ತು ಅನಾಲಿಟಿಕ್ಸ್ ಎನಿವೇರ್ ಎನಿ ಟೈಮ್ ಆಕ್ಸೆಸ್ ಮಾಡಿರುವಂಥದ್ದಿದೆ. ಅದ್ಭುತವಾದಂಥ ಕ್ರಾಂತಿಯನ್ನು ಇವತ್ತು ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲೂ ಮಾಡದಂಥ ಕಾರ್ಯವನ್ನು ನಮ್ಮ ರಾಜ್ಯದಲ್ಲಿ ಮಾಡಿದ್ದೀವಿ. ಇದರ ಯೋಚನೆ ಯಾಕೆ ಪ್ರಾರಂಭ ಆಯಿತು ಅಂದರೆ, ಕಳೆದ ವರ್ಷ ನಾವು 330 ಕೋಟಿ ಖರ್ಚು ಮಾಡಿ 110,000 ವಿದ್ಯಾರ್ಥಿಗಳಿಗೆ ಯಾವಾಗ ಲ್ಯಾಪ್ಟಾಪ್ ಕೊಟ್ಟಿದ್ವೋ ಆ ಕೊಟ್ಟಾಗನಿಸ್ತು ಇಷ್ಟು ದೊಡ್ಡ ಮೊತ್ತದ ಒಂದು ನಾವು ಜನಕ್ಕೆ ಲ್ಯಾಪ್ಟಾಪನ್ನು ಕೊಟ್ಟಾಗ ಅದರ ಸದ್ಬಳಕೆ ಆಗಬೇಕು. ಆ ಸದ್ಬಳಕೆ ಹೇಗಾಗಬೇಕು ಅಂದರೆ, ಇದಕ್ಕೆ ಬೇಕಾಗಿರುವಂಥ ಡಿಜಿ ಲರ್ನಿಂಗ್ನ ತಂದಾಗ ಮಾತ್ರ ಇದು ಸಾಧ್ಯ ಇದೆ ಅಂತ ಯೋಚನೆ ಮಾಡಿ ತಕ್ಷಣ ನಾವು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಕಾರ್ಯರೂಪಕ್ಕೆ ತರುವಂಥದ್ದನ್ನ ತ್ವರಿತವಾಗಿ ಮಾಡಿದ್ವು. ಅದ್ರ ಜೊತೆಯಲ್ಲೇ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ನು ಕೈಗೆತ್ಕೊಂಡು ಅದ್ರ ಜೊತೆಯಲ್ಲೇ ಈ ವರ್ಷ ಇನ್ನೂ ಕೋವಿಡ್ ಮುಂದುವರೆದ್ರಿಂದ ತಕ್ಷಣ ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ನಮ್ಮ ಇಲಾಖೆನಲ್ಲಿ ದುಡ್ಡಿರಲಿಲ್ಲ ಆದರೂ ನಾವು ಕಾರ್ಯರೂಪಕ್ಕೆ ತರಬೇಕಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಸಹಕಾರ ಮತ್ತು ಹಿಂದುಳಿದ ವರ್ಗದ ಕ್ಷೇಮಾಭಿವೃದ್ಧಿ ಇಲಾಖೆಯ ಸಹಕಾರ, ಅಲ್ಪಸಂಖ್ಯಾತರ ಇಲಾಖೆಯ ಸಹಕಾರ, ಇವರೆಲ್ಲ ಸಹಕಾರದೊಂದಿಗೆ 90% ಫಂಡ್, ಮೋರ್ ದೆನ್ 92-93% ಫಂಡ್ ಇವರಿಂದ ಪಡ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. 163 ಕೋಟಿಯಲ್ಲಿ ಆಲ್ಮೋಸ್ಟ್ 153 ಕೋಟಿ ನಮಗೆ ಬೇರೆ ಬೇರೆ ಇಲಾಖೆಯಿಂದ ಬಂದಿರುವಂಥದ್ದಿದೆ. ಒಟ್ಟಾರೆ ಉದ್ದೇಶ ಇತ್ತು, ಇದನ್ನು ಮಾಡಬೇಕು ಅಂತ ಎಲ್ಲರೂ ಸಹಕಾರವನ್ನು ತಗೊಂಡಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಟ್ಯಾಬ್ ಬೇಸ್ಡ್ ಲರ್ನಿಂಗು, ಡಿಜಿ ಲರ್ನಿಂಗ್ ಶುಡ್ ಬಿಕಮ್ ದ ವೇ ಫಾರ್ವರ್ಡ್, ಬ್ಲೆಂಡೆಡ್ ಲರ್ನಿಂಗ್ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಈ ಮೂಲಕ ಸಂಪೂರ್ಣ ಮೌಲ್ಯಮಾಪನ, ಪ್ರಾಧ್ಯಾಪಕರ ಮೌಲ್ಯಮಾಪನ, ವಿದ್ಯಾರ್ಥಿಗಳ ಮೌಲ್ಯಮಾಪನ, ಬೋಧನೆ ಮತ್ತು ಕಲಿಕೆಯಲ್ಲಿ ಸಂಪೂರ್ಣವಾಗಿ ಗುಣಮಟ್ಟವನ್ನು ಪಡೆಯುವಂಥದ್ದಾಗುತ್ತೆ. ಕ್ರಾಂತಿಕಾರಿಯಾದಂಥ ಈ ಕಾರ್ಯ ನಡೆದಿರುವಂಥದ್ದು ನಿಜಕ್ಕೂ ನಮಗೆ ಹೆಮ್ಮೆ ತರುವಂಥದ್ದಾಗಿದೆ. ದೊಡ್ಡ ಸುಧಾರಣೆಗಳನ್ನು ನಾವು ತಂದಿದ್ದೀವಿ. ಈ ದಿಕ್ಕಿನಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಯತ್ನವನ್ನು ಮಾಡಿ ಈ ವರ್ಷವೇ ಯಾರ್ಯಾರು ಆಸಕ್ತಿನ ತೋರ್ತಾರೋ ಅವ್ರಿಗೆಲ್ಲರಿಗೂ ಇವತ್ತು ನಮ್ಮ ರಾಷ್ಟ್ರೀಯ ಶಿಕ್ಷಣ ಏನು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ, ಅವಕಾಶವನ್ನು ಪಾಲಿಸಿನ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಬೇರೆ ಬೇರೆ ಕ್ರಮವನ್ನು ಸಹ ವಹಿಸ್ತೀವಿ. ಮತ್ತು ಎಲ್ಲ ಲಸಿಕೆ ಕೊಡುವಂಥ ಮೂಲಕ ಮತ್ತೆ ದೊರಸಾಮನಾಡು ಅವರು ಹೇಳಿದಾಗೆ ಮತ್ತೆ ನಾವು ಮರಳಿ ಕಾಲೇಜಿಗೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ತಮಗೆಲ್ಲ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ, ಸಮಸ್ತರಿಗೂ ನನ್ನ ನಮಸ್ಕಾರ.